ಇನ್ನು ರಾಜ್ಯಾದ್ಯಂತ ಮಳೆಯ ಅವಾಂತರ ಜಾಸ್ತಿ ಆಗಿದೆ. ಇನ್ನು ಹಲವು ಭಾಗಗಳಲ್ಲಿ ಹಳ್ಳಿಗಳು ಕೂಡ ಮುಳುಗಿ ಹೋಗಿದವೆ. ಈ ಒಂದು ನಿಟ್ಟಿನಲ್ಲಿ ಈಗ ನಾವು ಉತ್ತರ ಕರ್ನಾಟಕ ಭಾಗವಾಗಿ ಹೇಳೋದಾದ್ರೆ ಸಾಕಷ್ಟು ಹಳ್ಳಿಗಳು ಕೂಡ ಗ್ರಾಮಗಳು ಇಲ್ಲಿ ಮುಳುಗಡೆ ಆಗಿದವೆ. ಇನ್ನು ವಿಜಯಪುರ ಜಿಲ್ಲೆ ಕೂಡ ಇದೊಂದು ಪ್ರವಾಹ ಒಂದು ನಿರ್ಮಾಣ ಕೂಡ ಇಲ್ಲಿ ಆಗ್ತಿದೆ. ಅಂದ್ರೆ ಪ್ರವಾಹದ ಒಂದು ಭೀತಿ ಇಲ್ಲಿ ನಿರ್ಮಾಣವಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕೇಳಿ ಬಂದಿದೆ. ಇನ್ನು ಈ ಕುರಿತಂತೆ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಿದೆ ನೋಡಿ. ಶುರುವಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಉಕ್ಕಿ ಹರಿಯುತ್ತಿರುವ ಡೋಣಿ ನದಿಯಿಂದ ಮತ್ತೆ ಪ್ರವಾಹ ಒಂದು ಇಲ್ಲಿ ಭೀತಿ ನಿರ್ಮಾಣ ಆಗಿದೆ. ಹಾಗೆ ರಾಜ್ಯಾದ್ಯಂತ ಮೂರು ದಿನಗಳ ಕಾಲ ಸತತವಾಗಿ ಇಲ್ಲಿ ಮಳೆ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಸಾರ್ವಾಡ ಗ್ರಾಮದ ಬಳಿ ಅಕ್ಕಪಕ್ಕದ ಜಮೀನುಗಳಿಗೆ ಆವರಿಸಿದ ನದಿ ನೀರು ವಿಜಯಪುರ ಜಿಲ್ಲೆಯ ಸಾರ್ವಾಡ ಗ್ರಾಮದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ನದಿ ತೀರದ ಗ್ರಾಮಸ್ಥರಲ್ಲಿ ಹೆಚ್ಚಾದ ಪ್ರವಾಹ ಭೀತಿ, ಪದೇ ಪದೇ ಡೋಣಿ ನದಿಯಲ್ಲಿ ಉಂಟಾಗ್ತಾ ಇರುವ ಪ್ರವಾಹ ಪರಿಸ್ಥಿತಿ ನೋಡಿ. ಈಗ ನೀವು ದೃಶ್ಯದಲ್ಲಿ ನೀವು ಗಮನಿಸುತ್ತಿದ್ದೀರಿ, ಈ ಒಂದು ಡೋಣಿ ನದಿ ಪಾತ್ರದಲ್ಲಿ ಮಳೆ ಮತ್ತೆ ಇದನ್ನ ಪ್ರವಾಹ ಪರಿಸ್ಥಿತಿಲಿ ನಿರ್ಮಾಣ ಆಗ್ತಿದೆ ನೋಡಿ. ಸತತವಾಗಿ ರಾಜ್ಯಾದ್ಯಂತ ಮಳೆ ಆಗಿದೆ. ಈ ಒಂದು ಅವಾಂತರದಲ್ಲಿ ಸಾಕಷ್ಟು ಗ್ರಾಮಗಳು ಹಾಗೆ ಹಳ್ಳಿಗಳು ಕೂಡ ಮುಳುಗಡೆ ಆಗಿದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ನದಿ ತೀರದ ಗ್ರಾಮಸ್ಥರಲ್ಲಿ ಹೆಚ್ಚಾದ ಪ್ರವಾಹ ಭೀತಿ. ನೋಡಿ, ಈಗ ರಾಜ್ಯಾದ್ಯಂತ ಮಳೆ ಅವಾಂತರ ಸೃಷ್ಟಿಯಾಗಿತ್ತು, ಮತ್ತೆ ಈಗ ಅದೇ ಭೀತಿ ಕಾಡ್ತಿದೆ ಇಲ್ಲಿ ನೋಡಿ. ಸಾರ್ವಾಡ ಗ್ರಾಮದ ಬಳಿ ಅಕ್ಕಪಕ್ಕದ ಜಮೀನುಗಳಿಗೆ ಆವರಿಸಿದೆ ಈ ನದಿ ನೀರು. ಡೋಣಿ ನದಿ ಪಾತ್ರದಲ್ಲಿ ಮಳೆ ಹಿನ್ನೆಲೆ ಮತ್ತೆ ಭೀತಿ ಶುರುವಾಗಿದೆ. ಜನರಲ್ಲಿ ಇದು ಆತಂಕ ಶುರುವಾಗಿದೆ. ಇನ್ನು ಇಂತಹ ಮಳೆಗೆ ಸಾಕಷ್ಟು ಹಳ್ಳಿಗಳು ಈಗಾಗಲೇ ಮುಳುಗಡೆ ಆಗಿದ್ದಾವೆ. ಯಸಿನು, ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡ್ಲಿಕ್ಕೆ ಗ್ರಾಮಸ್ಥರು ಶ್ರೀಕೃಷ್ಣ ಸಾರ್ವಾಡ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ಸರ್ ಇದು ಡೋಣಿ ನದಿ ಪಾತ್ರದಲ್ಲಿ ಮಳೆ ನೀರು ಪೂರ್ತಿಯಾಗಿ ಇಲ್ಲಿ ಸಾರ್ವಾಡ್ ಪೂರ್ತಿ ನೀರು ಇಲ್ಲಿ ಹರಿತಾ ಇದೆ. ಇನ್ನು ಸಾರ್ವಾಡ್ ಗ್ರಾಮದ ಬಳಿ ಅಕ್ಕಪಕ್ಕದ ಜಮೀನಲ್ಲೂ ಕೂಡ ನದಿ ನೀರು ಆವರಿಸಿದೆ. ಹೇಗಿದೆ ಅಲ್ಲಿ ಕುಟುಂಬಸ್ಥರ ಒಂದು ಪರಿಸ್ಥಿತಿ? ಅದು ಏನ್ ಹೇಳ್ಬೇಕಂದ್ರೆ ಮೇಡಮ್, ಆ ಮಳೆ ಗೊತ್ತಂದ್ರಿ, ಈ ಎಲ್ಲಾ ನೀರ್ ಬಂದ್ಗಳು ನಮ್ಮೂರು ಸಾರ್ವಾಡದಲ್ಲಿ ನಿಂದಿರ್ತಾವ ಮೇಡಮ್. ಆ ಸಾರ್ವಾಡ್ ನದಿಯಲ್ಲಿ ಯಾವುದೇ ಕಸ ಕಂಟಿಗಳು ಏನು ತೆಗಿಲಾರ ಸಂಬಂಧ ಇಲ್ಲಿ ನೀರ್ ನಿಂತು ಮನೆಯಾಗ ನೀರ್ ಹೋಗ್ಬಿಡ್ತಾವ್ರಿ ಮೇಡಮ್. ನೀರ್ ಹೋಗೋಣ, ನೀರ್ ಚೆಲ್ಲಾಕಿ ಅದು ನಮ್ದೊಂದು ದೊಡ್ಡ ಇದಾಗಿದೆ ಮೇಡಮ್. ಶಾಸಕರಿಗೆ ನಾವು ಎಲ್ರಿಗೆ ಜನಪ್ರತಿನಿಧಿಗಳು ಏನ್ ಅದಾರಲ್ರಿ ಮೇಡಮ್, ಎಲ್ರಿಗೆ ಹೇಳಿವಿ, ಅದು ಏನ ಗಮನಕ್ಕೆ ಬರಲಾಗ್ಯಾರಿ, ತಗೊಳ್ಳೋ ಆಗಲಾಗ್ಯಾರಿ ಮೇಡಮ್. ಬಹಳ ಸಮಸ್ಯೆ ಅಂದ್ರೆ ಬಹಳ ದೊಡ್ಡ ಸಮಸ್ಯೆ ಆಗಿದೆ ಮೇಡಮ್. ಇದು ಎಲ್ಲೋ ಮಳೆ ಬರ್ತಂದ್ರೆ ಇಲ್ಲಿ ನಮ್ ಸಾರ್ವಾಡಕ್ ಬಂದೇ ನದಿ ನಿಂತು ಬಿಡ್ತಾವ್ರಿ ಮೇಡಮ್. ಅಲ್ಲಿ ಮುಂದ್ ಹೋಗಕ್ ದಾರಿ ಇಲ್ರಿ ನೀರ್ ಹೋಲಕ್ಕ. ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ ನಿಮ್ಮ ಗ್ರಾಮದಲ್ಲಿ, ಸಾರ್ವಾಡ್ ಗ್ರಾಮದಲ್ಲಿ? ಸದ್ಯದ ಪರಿಸ್ಥಿತಿ ಎಲ್ಲಾ ಮನೆಯಲ್ಲಿ ನೀರ್ ಹೋಗ್ತಾರ್ರಿ ಮೇಡಮ್. ಅದು ಒಂದು ಏನದು ನೀರ್ ಹೊರಗಡೆ ಹಾಕೋದೆ ಒಂದು ದೊಡ್ಡ ಕೆಲಸ ಆಗಿಬಿಟ್ಟದ್ರಿ ಎಲ್ಲಾರಿ, ನಮ್ಮ ಮನೆಯವ್ರಿಗೆ ಎಲ್ಲರಿಗೆ ಒಟ್ಟರಿಗೆ ಮೇಡಮ್. ಅಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರಾದ್ರು ಆ ಜಾಗಕ್ಕೆ ಬಂದಿದ್ರ, ಭೇಟಿ ಕೊಟ್ರ? ಏನ ಇಲೆಕ್ಷನ್ ಬಂದಾಗೆ ಬರ್ತಾರ ನೋಡ್ರಿ ಮೇಡಮ್, ಹಾಳೆ ಏನು ಆ ಕಡೆ ಹಾಯಲ್ರಿ ಮೇಡಮ್, ಈ ಕಡೆ ನಮ್ ಕಡೆ ಬರೋದೇ ಇಲ್ಲ.
ಅಂದ್ರೆ ಇಲ್ಲಿ ಜಮೀನಲ್ಲೂ ಕೂಡ ನೀರು ಅಲ್ಲಿ ಆವರಿಸಿದೆ, ಅಲ್ಲಿ ಇರುವಂತಹ ಕುಟುಂಬಸ್ಥರು ಎಲ್ಲ ಜಮೀನಲ್ಲಿ ನೀರು ಬಂದು ಮೇಡಂ ಎಲ್ಲ ತೊಗರೆ ಬೆಳೆ ಎಲ್ಲ ಹಾಳಾಗಿ ಬಿಟ್ಟವರು ಬೆಳೆ ಅಂತರು. ಅದು ಯಾರು ನೋಡೋಪ್ರು ಇಲ್ಲ ಕೇಳೋರು ಇಲ್ಲ, ಕಬ್ಬು ಎಲ್ಲ ನಾಜವಾಗ ಲೆಕ್ಕಕ್ಕೆ ಬಂದಿದ್ರೆ ಮೇಡಂ ಎಲ್ಲ ಪೂರ್ತಿ. ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲೂ ಕೂಡ ಮನೆಯಲ್ಲಿ ಹೀಗೆ ನೀರು ತುಂಬಿಕೊಂಡಿದೆ ಅಂತ? ಆ ಸದ್ಯದ ಪರಿಸ್ಥಿತಿನ ನೀರು ಇದೆ ಮೇಡಂ, ನೀರು ಚೆಲ್ಲೋದೇ ನಡೆದಿದ್ರೆ ಮೇಡಂ ಅದು ಬಂದೆ ಹಿಂದ್ಗಡೆ ಬಂಕೆ ಬಂದು ನಿಂದಿರ್ತಾವೆ ಮೇಡಂ ನೀರು. ಎಲ್ಲೋ ಮಳೆ ಈಗ ಮಳೆಗಾಲಕ್ಕೆ ಮಳೆ ಆತದ್ರಿ ಮೇಡಂ, ಮಳೆ ಬರ್ನ ಹಂಗೆ ನೀರು ಬರೋದು ಹಂಗೆ ಚೆಲ್ಲೋದು ಇದೇ ಒಂದು ದೊಡ್ಡ ಕೆಲಸ ಆಗಿಬಿಟ್ಟದ್ರಿ ನಮಗೆ. ಅಲ್ಲ ಈ ವಿಷಯ ನೀವು ಅಲ್ಲಿ ಪಿಡಿಓ ಆಗ್ಲಿ ಅಥವಾ ತಾಲೂಕು ಕಚೇರಿ ಗಮನಕ್ಕೆ ಏನಾದ್ರೂ ತಂದಿದ್ರ? ಸಾಕಷ್ಟು ಸಲ ತಂದಿವ್ರಿ ಮೇಡಂ, ಯಾರು ಗಮನಕ್ಕೆ ತೋಳಲಾಗ್ಯಾರ್ರಿ ಮೇಡಂ. ಆದ್ರೆ ಈ ಪರಿಸ್ಥಿತಿ ನೋಡಿ ಅವರು ಸುಮ್ಮನೆ ಇದ್ದಾರಲ್ಲ? ಹಾ ಇನ್ನು ಸುಮ್ಮನೆ ಇದ್ದಾರೆ ಮೇಡಂ, ಬರ್ತಾರ ಈಗ ನೀರ್ ಅದಪ್ಪ ನೀರ್ ಹೋಗ್ಲಿ, ನೀರ್ ಹೋದ್ಮ್ಯಾಗ ಸ್ವಚ್ಛ ಮಾಡ್ತೀವಿ ಅಂತಾರ್ರಿ ಮೇಡಂ. ಯಾವಾಗ ನೀರ್ ಹೋದ್ ನೀರ್ ಹೋಗಲ್ಲ ಅವ್ ಸ್ವಚ್ಛ ಆಗಲ್ರಿ. ಈಗ ಮಳೆಗಾಲ ಇನ್ನ 2-3 ತಿಂಗಳು ಮಳೆಗಾಲ ಅದ್ರಿ, ಮಳೆಗಾಲ ಬರತ್ತಾ ನಮ್ಮ ಪರಿಸ್ಥಿತಿ ಹಿಂಗೆ ನೋಡ್ರಿ ಮೇಡಂ. ಏನು ಹೇಳಿ ಹೇಳಿ ಸಾಕಾಗಿ ಬಿಟ್ಟದ ಮೇಡಂ ಎಲ್ಲರಿಗೆ, ಶಾಸಕರ ಗಮನಕ್ಕೂ ತಂದಿವ್ರಿ ಎಲ್ಲರ ಗಮನಕ್ಕೆ ತಂದಿವ್ರಿ, ಏನ್ ಮಾಡೋದ್ರಿ. ಎಸ್ ಓಕೆ, ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಎಸ್ ನೋಡಿ, ಈಗ ಸದ್ಯದ ಪರಿಸ್ಥಿತಿ ಕೂಡ ಮನೆಯಲ್ಲಿ ಹೀಗೆ ನೀರು ತುಂಬಿಕೊಂಡಿದೆ. ಆದ್ರೆ ನಾವು ಗ್ರಾಮ ಪಂಚಾಯತಿಗೆ ಆಗಲಿ ಅಥವಾ ಇಲ್ಲಿ ತಾಲೂಕು ಅಧಿಕಾರಿಗಳಾಗಲಿ ಅಥವಾ ಪಿಡಿಓ ಅವರಿಗಾಗಲಿ ಯಾರಿಗೆ ನಾವು ಹೇಳಿದ್ರೆ ಯಾರು ಕೂಡ ಇಲ್ಲಿ ಬರ್ತಿಲ್ಲ, ಸುಮ್ಮನೆ ಆಗಿದ್ದಾರೆ. ನಮ್ಮ ಪರಿಸ್ಥಿತಿ ಇದೆ, ಇನ್ನು ಮಳೆಯ ಎಲ್ಲಿವರೆಗೂ ಇನ್ನ ಇರುತ್ತೆ ಅಲ್ಲಿವರೆಗೂ ಕೂಡ ನಮ್ಮ ಪರಿಸ್ಥಿತಿ ಇದೆ ಆಗಿರುತ್ತೆ. ನಾವು ಎಲ್ಲರ ಗಮನಕ್ಕೂ ತಂದಿದ್ದಾಯ್ತು, ಎಲ್ಲ ಪಿಡಿಓ ಆಗಲಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರಾಗಲಿ, ತಾಲೂಕು ಕಚೇರಿ ಆಗಲಿ, ಎಲ್ಲಾ ಕಡೆಗೂ ನಾವು ಈ ವಿಷಯ ಗಮನಕ್ಕೆ ತಂದಿದ್ವಿ. ಆದ್ರೆ ಬರ್ತಾರೆ ನೀರು ಹೋಗ್ಲಿಯಪ್ಪ, ನಾವು ಆಮೇಲೆ ಇದನ್ನ ವಿಚಾರಿಸ್ಕೊಳ್ತೀವಿ, ಸ್ವಚ್ಛ ಮಾಡ್ತೀವಿ ಅನ್ನೋದು ಒಂದು ಉತ್ತರವನ್ನ ಕೊಡ್ತಾರಂತೆ. ಆದ್ರೆ ಪರಿಸ್ಥಿತಿಯನ್ನ ನೋಡಿ ಅಟ್ ಲೀಸ್ಟ್ ಸಹಾಯ ಮಾಡುವಂತಹ ಮನಸ್ಸು ಬರಬೇಕು. ಯಾಕಂದ್ರೆ ಸ್ವತಃ ಅಲ್ಲಿ ಗ್ರಾಮಸ್ಥರು ಹೇಳಿರುವಂತ ಮಾತಿದು, ಇಂತಹ ಪರಿಸ್ಥಿತಿಯಲ್ಲಿ ಇದ್ರೆ ಹೇಗೆ ನಾವು ಇರಬೇಕು, ಮನೇಲಿ ನೀರು ತುಂಬಿಕೊಂಡಿದೆ, ಪ್ರತಿದಿನ ನಾವು ಅದನ್ನ ನೀರು ತೆಗೆಯೋಕೆ ಒಂದು ದೊಡ್ಡ ಸಾಹಸ ಆಗ್ತಿದೆ, ಆದ್ರೂ ಕೂಡ ಯಾರೊಬ್ಬರು ಈ ಕಡೆಗೆ ನೋಡ್ತಿಲ್ಲ ನಮ್ಮನ್ನ. ನಾವು ಇಂತಹ ಪರಿಸ್ಥಿತಿಯಲ್ಲೇ ಇದ್ದೀವಿ, ಮತ್ತೆ ಮಳೆ ನೀರು ಮತ್ತೆ ಮಳೆ ಶುರು ಆದ್ರೆ ನಮ್ಗೆ ಇದೇ ಪರಿಸ್ಥಿತಿ ಇರುತ್ತೆ. ಅವ್ರ ಗಮನಕ್ಕೂ ತಂದಿದ್ರು, ಪ್ರಯೋಜನ ಆಗ್ತಿಲ್ಲ, ಸ್ವತಃ ಅಲ್ಲಿ ಗ್ರಾಮಸ್ಥರು ಹೇಳಿರೋದಿದು. ಎಸ್, ನಾವು ಈ ಕುರಿತಂತೆ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಚಿನಗುಂಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸುರೇಶ್, ಈಗ ನೋಡಿ ಮನೆಯಲ್ಲಿ ಎಲ್ಲ ಈ ರೀತಿಯಾಗಿ ಒಂದು ನೀರು ತುಂಬಿಕೊಳ್ತಿದೆ, ಅಲ್ಲಿ ಪ್ರವಾಹ ಭೀತಿ ಶುರು ಆಗಿದೆ, ಆದ್ರೂ ಕೂಡ ಅಲ್ಲಿರುವ ಗ್ರಾಮಸ್ಥರು ಪಿಡಿಓ ಆಗಲಿ ಅಥವಾ ತಾಲೂಕು ಕಚೇರಿಗಾಗ್ಲಿ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರ ಗಮನಕ್ಕೂ ಕೂಡ ನಾವು ತಂದಿದ್ದಾಯ್ತು, ಆದ್ರೆ ಪ್ರಯೋಜನ ಇಲ್ಲದಂತ ಆಗಿದೆ ಅನ್ನೋ ಆರೋಪ. ಈಗ ಇನ್ನು ಈ ಕುರಿತಂತೆ ಡೀಟೇಲ್ಸ್ ನೀಡೋದಾದ್ರೆ, ಹೌದು ಸ್ಮಿತಾ, ಏನ್ ತಪ್ಪಾರ ಸುಮಾರು 2007 ದೋಣಿ ನದಿಯನ್ನು ಹೂಳೆತ್ತುವ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡಲಾಯ್ತು. ಆ ಸಮಯದಲ್ಲಿ ಕೆಲವು ಶಾಸಕರು ಮತ್ತು ಇವರೆಲ್ಲ ಕೂಡ ಒತ್ತಡ ಹಿಡಿದ್ರಿಂದ ಈ ಇದಕ್ಕೊಂದು ವಿಶೇಷವಾದ ಫಂಡನ್ನು ಕೊಟ್ಟಿದ್ರು. ಅಂದ್ರೆ ಪಂಡ್ರಾಪುರದಿಂದ ಬರ್ತಕ್ಕಂಥ ಈ ದೋಣಿ ನದಿಯನ್ನು ಹೂಳೆತ್ತಬೇಕು, ಹೂಳೆತ್ತಿಂದ ಸರಾಗವಾಗಿ ನೀರು ಹೋಗ್ತವೆ, ಇದರಿಂದ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಮತ್ತು ಪ್ರವಾಹ ಭೀತಿಯನ್ನು ಎದುರಾಗಲ್ಲ ಅಂತ ಒಂದು ಕಾರಣದಿಂದ ಅದಕ್ಕೊಂದು ವಿಶೇಷವಾದ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ರು. ಬಟ್ ಆ ಪ್ಯಾಕೇಜ್ ಕೇವಲ ಘೋಷಣೆಯಾಗಿ ಉಳಿತು ಹೊರತು ಇರ್ತದೆ, ಯಾವುದೇ ರೀತಿಯಿಂದ ಅದನ್ನ ಕಾರ್ಯಪಟ್ಟು ಬರಲಿಲ್ಲ. ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಸ್ಪಷ್ಟವಾಗಿ ಏನ್ ತೋರಿಸ್ ಮಿತಾ ಇದೆ, ಈ ದೋಣಿ ನದಿ ಯಾವುದೇ ರೀತಿಯ ಮಳೆ ಜಾಸ್ತಿ ಆಗಿಬಿಟ್ಟು ಅದು ಪ್ರವಾಹ ಉಂಟಾಗ್ತದೆ, ನಿರೀಕ್ಷೆ ತಪ್ಪಿದೆ. ಯಾಕಂದ್ರೆ ಇಲ್ಲಿ ಕೇವಲ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆದ್ರೆ ಸಾಕು, ಅಥವಾ ಮಹಾರಾಷ್ಟ್ರದಲ್ಲಿ ಮಳೆ ಹೆಚ್ಚಾದ್ರೆ ಸಾಕು, ಅಲ್ಲಿ ಬಿಡ್ತಕ್ಕಂಥ ನೀರು ಇಲ್ಲಿ ಸರಾಗವಾಗಿ ನೀರು ಹೋಗೋದಿಲ್ಲ ಅದಕ್ಕೆ. ಯಾಕಂದ್ರೆ ಹೂಳು ತುಂಬಿಕೊಂಡ್ರಿಂದ ಸರಾಗವಾಗಿ ನೀರು ಒಂದು ಎಸ್ ಸುರೇಶ್, ಈಗ ಮನೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ, ನಾವು ನೀರನ್ನ ತೆಗೆದು ಹಾಕೋದೇ ಒಂದು ದೊಡ್ಡ ಸಾಹಸ ಆಗಿದೆ ಅನ್ನೋದು ಅಲ್ಲಿ ಗ್ರಾಮಸ್ಥರು ಹೇಳಿರುವಂತದ್ದು. ಆದ್ರೆ ಪಿಡಿಓ ಆಗ್ಲಿ ಅಥವಾ ತಾಲೂಕು ಕಚೇರಿ ಆಗ್ಲಿ ಈ ಒಂದು ವಿಷಯ ಗಮನಕ್ಕೂ ತಂದಿದ್ವಿ ಅಂತ ಹೇಳಿದ್ರು, ಆದ್ರೆ ಯಾಕೆ ಇಂತಹ ನಿರ್ಲಕ್ಷ್ಯ ಅಂತ? ಸ್ಮಿತಾ, ಏನಂತಂದ್ರೆ ತಾಳಿಕೋಟೆಯಿಂದ ಸರೋಡ ಗ್ರಾಮದವರೆಗೂ ಇರ್ತಕ್ಕಂಥ ಸುಮಾರು ಒಂದು 70 ಹಳ್ಳಿಗಳ ಜನರು ಏನಪ್ಪ ಅಂತಂದ್ರೆ ಪಿಡಿಓ ಅಲ್ಲ MP ಮತ್ತು MLA ಅವರ ಮುಖಾಂತರ ಇದನ್ನ ಗಮನ ತಂದ್ರೆ ಯಾವುದೇ ರೀತಿಯಿಂದ ಪ್ರಯೋಜನ ಆಗಲ್ಲ. ಅಧಿಕಾರಿಗಳು ಕೇವಲ ಪ್ರವಾಸ ಸಂದರ್ಭದಲ್ಲಿ ಒಂದು ಗಂಜಿ ಕೇಂದ್ರ ತೆಗಿತಾರೆ, ಅಲ್ಲಿ ಕೆಲವೊಂದಿಷ್ಟು ದಿನ ಇವರನ್ನು ವಾಸ್ತವವಾಗಿ ಇಡಕ್ ಬಿಡ್ತಾರೆ. ಅಲ್ಲಿಂದ ಮತ್ತೆ ಇದೇ ರೀತಿ ಹಣೆ ಬರ ಉಂಟಾಗುತ್ತೆ, ಮತ್ತೆ ಮಳೆಗಾಲ ಸ್ಟಾಪ್ ಆಗುತ್ತೆ, ಮತ್ತೆ ಬೇಸಿಗೆಯಲ್ಲಿ ಮತ್ತೆ ಸಾಗಿದ್ದಂಗೆ ಹಂಗೆ ನಡೀತೇ. ಸ್ಮಿತಾ, ಸಾರ್ವಾಡ್ ಗ್ರಾಮದ ಜನರ ಪರಿಸ್ಥಿತಿ ಹೇಗಿದೆ ಹಾಗಾದ್ರೆ? ಧಾರವಾಡ ಗ್ರಾಮದ ಜನರ ಹಣೆ ಬರ ಹೆಂಗಿರುತ್ತಂದ್ರೆ ಕೇವಲ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಬಂದ್ರೆ ಸಾಕು, ಅಲ್ಲಿ ಪ್ರವಾಹ ಉಂಟಾಗುತ್ತೆ. ಇದೇ ಫಸ್ಟ್ ವರ್ಷ ಅಂತಾರಲ್ಲ, ಸುಮಾರು ವರ್ಷದಿಂದ ಇದೇ ನಡೀತಾ ಇದೆ ಅಂತ. ನಿಮ್ಗೆ ಜನಪ್ರತಿನಿಧಿಗಳು ಬರ್ತಾರೆ, ಅವ್ರಿಗೊಂದು ಚೆಕ್ ಕೊಡ್ತಾರೆ ಹೋಗ್ತಾರೆ, ಅಧಿಕಾರಿಗಳು ಬರ್ತಾರೆ ಅವ್ರಿಗೊಂದು ಗಂಜಿ ಕೇಂದ್ರ ತೆಗಿತಾರೆ, ಒಂದಿಷ್ಟು ದಿನ ಅವ್ರಿಗೆ ವಾಸ್ತವ್ಯ ಬರ್ತಾರೆ ಅಲ್ಲಿಂದ ಹೋಗ್ತಾರೆ. ಬಟ್ ಅದೇ ಅದಕ್ಕೂ ಇವ್ರಿಗೆ ಗೋಳಿ ಕೇಳಿದ್ರೆ ಯಾರು ನಂತರ ಪರಿಸ್ಥಿತಿ ನಿರ್ಮಾಣ ಕೊಟ್ಬಿಟ್ಟು ಸುಮ್ಮನೆ ಆಗ್ತಾರೆ ಅಷ್ಟೇ. ಹೌದು ಸ್ಮಿತಾ. ಎಸ್ ಓಕೆ ಸುರೇಶ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಇಲ್ಲಿ
ಈಗ ಹೇಳ್ತಾ ಇದ್ರು ಬರ್ತಾರೆ ಹೋಗ್ತಾರೆ ಬಂದ ತಕ್ಷಣ ಏನೋ ಒಂದ್ ಚೆಕ್ ಬರೀತಾರೆ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಫಿನಿಶ್ ಅಲ್ಲಿಗೆ ಕೆಲಸ ಮುಗೀತಲ್ಲ ಇವ್ರದು ಯಾಕಂದ್ರೆ ಮುಂದೆ ಹೇಳಕ್ಕಾಗತ್ತೆ ಇಂಥ ಪರಿಸ್ಥಿತಿ ಇತ್ತು ನಾನು ಅವ್ರಿಗೆ ಸಹಾಯಧನ ಮಾಡಿದೆ ಅನ್ನೋದು ಮಾತು ಆರಾಮಾಗಿ ಹೇಳ್ಬೋದು ಯಾಕಂದ್ರೆ ಸದ್ಯದ ಪರಿಸ್ಥಿತಿ ಕೂಡ ಈ ರೀತಿಯಾಗಿ ಇದ್ರೂ ಯಾರೊಬ್ಬರು ಕೂಡ ಅಧಿಕಾರಿಗಳು ಆ ಊರಿಗೆ ಹೋಗಿಲ್ಲ ಭೇಟಿ ಕೊಟ್ಟಿಲ್ಲ ಜನರ ಪರಿಸ್ಥಿತಿ ಏನಿದೆ ಅಂತ ನೋಡಿಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಆದ್ರೆ ಜನರ ಜೀವನ ಜೊತೆ ಆಟ ಆಡಬಾರದು ಅಧಿಕಾರಿಗಳ ಕೆಲಸ ಏನಂತಂದ್ರೆ ನಾವು ಜನಗಳಿಗೆ ಸಹಾಯ ಮಾಡಬೇಕು ನಮ್ಮಿಂದ ಆದಷ್ಟು ಅನ್ನೋದು ಇಲ್ಲಿ ಅಲ್ಲಿರುವಂತ ಗ್ರಾಮಸ್ಥರಲ್ಲಿ ಕೇಳಿ ಬಂದಿದೆ.